ವೆಲ್ಕಮ್ ಟು ವಿನಿಂಗ್ ಪೆನ್ ಟ್ರೇಡ್ ಫಾರ್ ಸಕ್ಸಸ್ ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವು ಮಾರ್ಕೆಟ್ ಅಲ್ಲಿ ಆಗಸ್ಟ್ 14th ಏನ್ ಟ್ರೇಡ್ ಆಗ್ತಾ ಇದೆ, ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಈ ಒಂದು ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಆಗಸ್ಟ್ 14th ಅಲ್ಲಿ ಟ್ರೇಡ್ ಮಾಡಿದ್ರಿ, ಸೊ ಥ್ಯಾಂಕ್ ಯು ಸೋ ಮಚ್, ಕಂಗ್ರಾಟ್ಸ್ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್. ಬಿಕಾಸ್ ನಿಮ್ಗೆ ನಾನು ಆಗಸ್ಟ್ 13th ಇವ್ನಿಂಗ್ ಗೆ ನಾನು ಕೊಟ್ಟಿದ್ದೆ ಒಂದು ಬಿಗ್ ಮೂಮೆಂಟ್ ಅನ್ನು ಎಕ್ಸ್ಪೆಕ್ಟೆಡ್ ಅಂತ ಲೆವೆಲ್ಸ್ ಡಿಸ್ಕಸ್ ಮಾಡಿದ್ದೆ. ಆ ಲೆವೆಲ್ಸ್ ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಯಾವ ಲೆವೆಲ್ಸ್ ಹೋಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ವಿತ್ ಎಕ್ಸ್ಪೆಕ್ಟೆಡ್ ಲೆವೆಲ್ಸ್ ಅಲ್ಲಿ ಮಾರ್ಕೆಟ್ ಏನಾಯ್ತು ಅಂತ ನೋಡೋಣ. ಹಾಗೆ ಕೆಲವೊಂದು ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಲೈವ್ ಸೆಷನ್ಸ್ ಅಲ್ಲಿ ನನ್ನ ಜೊತೆ ಯಾರು ಟೆನ್ಷನ್ ಇದ್ದಾರೆ, ಅವ್ರಿಗೆ ನಾನು ಆ ಮೂಮೆಂಟ್ ಆಗೋಕ್ಕಿಂತ ಮುಂಚೆನೂ ನಾನು ಇಂಡಿಕೇಶನ್ ಮಾಡಿದ್ದೆ ಮಾರ್ಕೆಟ್ ಹೀಗೆ ಆಗುತ್ತೆ ಅಂತ. ಸೊ ಆ ಒಂದು ಪ್ರಕಾರ ಯಾರೆಲ್ಲ ಟ್ರೇಡ್ ಮಾಡಿದ್ರು ಇಟ್ಸ್ ಎ ಗುಡ್ ಅಂತ ಹೇಳ್ತಾ ಇದೀನಿ. ಒಂದ್ ಸೆಕೆಂಡ್ ಕಂಗ್ರಾಟ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಹಾಗಾದ್ರೆ ಫ್ರೆಂಡ್ಸ್ ಬನ್ನಿ ನೋಡೋಣ ಮಾರ್ಕೆಟ್ ಏನು. ಒಂದು 13th ಆಗಸ್ಟ್ ಮಾರ್ಕೆಟ್ 11,312 ಹತ್ರ ಏನ್ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಆ ಒಂದು ಬೇಸಿಸ್ ಮೇಲೆ ನಾವು ನಿಫ್ಟಿಯ ಲೆವೆಲ್ಸ್ 14th ಆಗಸ್ಟ್ ಗೆ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ, ಯಾವ್ದೆಲ್ಲ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಕೊಟ್ಟಿದ್ವಿ. ನಿಫ್ಟಿ ಬಗ್ಗೆ ಮಾತಾಡೋದಾದ್ರೆ ನಾನು ಹೇಳಿದ್ದೆ ಮಾರ್ಕೆಟ್ ಯಾವಾಗ 310 ಓಪನ್ ಕ್ಲೋಸ್ ಆಗಿತ್ತು 13th ಆಗಸ್ಟ್. 14th ಆಗಸ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ 270-240 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಒನ್ಸ್ 270 ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಡೌನ್ ಫಾಲ್ ಆಗುತ್ತೆ ಟಿಲ್ 11,120 ವರ್ಗೂ ಅಂತ ಕೊಟ್ಟಿದ್ದೆ. ಅಟ್ ದ ಸೇಮ್ ಟೈಮ್ ನಾನು ಬ್ಯಾಂಕ್ ನಿಫ್ಟಿ ಕಡೆ ಬರೋದಾದ್ರೆ, ಸೊ ಯಾವಾಗ ಮಾರ್ಕೆಟ್ ನಮ್ಗೆ ಡೌನ್ ಫಾಲ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಬಿಗ್ ಡೌನ್ ಫಾಲ್ ಅಂತ ನಾವು ಕೊಟ್ಟಿದ್ವಿ. 2,420 ಬ್ರೇಕ್ ಆಯ್ತು ಅಂದ್ರೆ ಸೊ ಆಲ್ಮೋಸ್ಟ್ ಡೌನ್ ಫುಲ್ ಡೌನ್ ಬರುತ್ತೆ ಮಾರ್ಕೆಟ್ ಅಂತ. ಹಾಗಾದ್ರೆ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಆಯ್ತು ಅಂತ ನೋಡೋಣ. ನೋಡಿ ಇಲ್ಲಿ ಮಾರ್ಕೆಟ್ ಅಲ್ಲಿ 2,130-190 ಈ ಲೆವೆಲ್ಸ್ ನ ನಾವು ಕೊಟ್ಟಿದ್ವಿ. ಸೊ ಏನಾಗಿದೆ ಅಂತ ನೋಡೋಣ. ನೋಡಿ ಇಲ್ಲಿ ನಿಫ್ಟಿ ಮಾರ್ಕೆಟ್ ಏನೋ ಒಂದು ಆಗಸ್ಟ್ 14th ಓಪನ್ ಆಯ್ತು ಮಾರ್ಕೆಟ್ 11,353 ಹತ್ರ ಮಾರ್ಕೆಟ್ ಓಪನ್ ಆಯ್ತು. ಅಂದ್ರೆ ಒಂದು ಚಿಕ್ಕದಾಗಿ ಒಂದು 40 ಪಾಯಿಂಟ್ ಗ್ಯಾಪ್ ಅಪ್ ಆಯ್ತು. ಆ ಒಂದು 11,353 ಆದ್ಮೇಲೆ 11,366 ನ ಒಂದು ಹೈಕ್ ರೇಟ್ ಮಾಡ್ತು. ಫಸ್ಟ್ ಮಿನಿಟ್ ಕ್ಯಾಂಡಲ್ ಅಲ್ಲಿ ನೋಡೋದಾದ್ರೆ ನಾವು ಮಾರ್ಕೆಟ್ ಯಾವ್ದೇ ರೀತಿಯ ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಲೆವೆಲ್ ಬ್ರೇಕ್ ಆಗ್ಲಿಲ್ಲ, ಟ್ರೆಂಡ್ ನ ಕೊಡ್ಲಿಲ್ಲ. ಅಲ್ಲೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮಾರ್ಕೆಟ್ ಟ್ರೆಂಡ್ ಇಲ್ಲ ಇವತ್ತು ಅಂತ. ಸೊ ವೇಟ್ ಮಾಡ್ತಾ ಇದ್ವಿ. ನೋಡಿ ಏನೊಂದು ಮಾರ್ಕೆಟ್ ಗ್ಯಾಪ್ ಅಪ್ ಆಗಿತ್ತು, ಆ ಗ್ಯಾಪ್ ನ ಕವರ್ ಮಾಡಿ ಅಗೇನ್ ಮಾರ್ಕೆಟ್ ಡೇ ಹೈ ಹತ್ರ ಒನ್ ಟೈಮ್ ಬಂತು. ಬಟ್ ಅಲ್ಲಿ ಸಸ್ಟೈನ್ ಆಗ್ಲಿಲ್ಲ ಮಾರ್ಕೆಟ್, ಇಮಿಡಿಯೇಟ್ ಆಗಿ ಡೌನ್ ಫಾಲ್ ಅಂತ ಕ್ರಿಯೇಟ್ ಆಯ್ತು. ಏನೊಂದು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ 373-80 ಮಾರ್ಕೆಟ್ ಇಸ್ ಅ ಗುಡ್ ಪಾಯಿಂಟ್ ಅಂತ. ಅದನ್ನ ಬ್ರೇಕ್ ಆಗಿ ಅದ್ರ ಮೇಲೆ ಎಬೋ ಟ್ರೇಡ್ ಆದ್ರೆ ಇಟ್ಸ್ ಎ ಗುಡ್ ಟ್ರೆಂಡ್ ಅಂತ ನಾನು ಹೇಳಿದ್ದೆ. ಅದೇ ತರ ಸೊ 290-270 ರೇಂಜಸ್ ನಾವು ಕೊಟ್ಟಿದ್ವಿ. ಆ ಒಂದು ಪಾಯಿಂಟ್ ಬ್ರೇಕ್ ಆಯ್ತು ಅಂದ್ರೆ ಸೊ ಫುಲ್ ಡೌನ್ ಫಾಲ್ ಅಂತ. ಸೊ ನೋಡಿ ನಾವು ನೋಡೋದಂದ್ರೆ ಯಾವಾಗ ಮಾರ್ಕೆಟ್ 370-380 ಗೆ ಸೆಕೆಂಡ್ ಟೈಮ್ ಹೈನ ಬ್ರೇಕ್ ಮಾಡಕ್ಕೆ ಮಾರ್ಕೆಟ್ ಫೇಲ್ ಆಯ್ತು, ಅಲ್ಲಿಂದ ಏನಾಗ್ತಾ ಇದೆ ಫುಲ್ ಡೌನ್ ಟ್ರೆಂಡ್ ಬಂತು. ಎಲ್ಲಿವರೆಗೂ 270 ವರೆಗೂ. ಫಸ್ಟ್ ಟಾರ್ಗೆಟ್ ಬಂದು 310, ಸೆಕೆಂಡ್ ಟಾರ್ಗೆಟ್ 290-270, ಅಗೇನ್ 240. ನಾನು ಹೇಳಿದ್ದೆ ಯಾರಿಗೆ ಮಾರ್ಕೆಟೇ ಗೊತ್ತಿಲ್ಲ ಅಂತ ಹೇಳಿದ್ರು 240 ಬಂದಾಗ ಹೈಯೆಸ್ಟ್ ಪುಟ್ ಮಾಡಿ 380 ಬಂದಾಗ ಹೈಯೆಸ್ಟ್ ಕಾಲ್ ಮಾಡಕ್ಕೆ ರೆಡಿ ಇರಿ. ಯಾರಿಗೆಲ್ಲ ಗ್ಯಾಪ್ ನ ಇದೆ ಜಸ್ಟ್ ಲಾಸ್ಟ್ ವಿಡಿಯೋನ ರೆಫರ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಸ್ಟಾಕ್ ಮಾರ್ಕೆಟ್ ಇಸ್ ಎ ಜೀರೋ, ನಿಮ್ಗೆ ಟ್ರೇಡಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರು ಯಾರು ಯಾವಾಗ ಮಾಡ್ಬೇಕು ಅಂತ ಹೇಳಿದ್ರೆ ಬೇಸಿಕ್ ಗೊತ್ತಿರೋರು 380 ಬಂದಾಗ ಟ್ರೇಡ್ ಮಾಡಿ ಮಾರ್ಕೆಟ್ ಇಲ್ಲ ಅಂದ್ರೆ 240 ಬಂದಾಗ ಸಖತ್ತಾಗಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ದೆ. ಆಸ್ ಯೂಶುವಲ್ ನೋಡಿ ಮಾರ್ಕೆಟ್ ಯಾವಾಗ 340 ಬ್ರೇಕ್ ಆಯ್ತೋ ಅಲ್ಲಿಂದಾನೇ ಒಂದು ಗುಡ್ ಮೂಮೆಂಟ್ ಕೊಟ್ಟು ಸರ್ ಇದಾದ್ಮೇಲೆ ಇಲ್ಲೇ ಟಾರ್ಗೆಟ್ ಆಗೋಯ್ತಲ್ಲ, ಇಲ್ಲ 240 ಇಸ್ ದ ಮೇಜರ್ ಅಂತ ಹೇಳಿದ್ದೆ. ಇಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ರು 240 ಆದ್ಮೇಲೆ ಏನ್ ಮಾರ್ಕೆಟ್ ಫಾಲ್ ಆಯ್ತು ಇಟ್ಸ್ ಎ ಗುಡ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದೀನಿ. ನೀವು ಇಲ್ಲಿಂದ ಮಾಡಿದ್ರೆ ನಿಮ್ಮ ಕ್ಯಾಪಿಟಲ್ ನ 2 or 3 times ಮಾಡಬಹುದಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ನಿಫ್ಟಿ ಓವರ್ ಆಲ್ ಏನಾದ್ರೆ ಮಾರ್ಕೆಟ್ ಅಲ್ಲಿ ನಿಫ್ಟಿ 11,353 ಓಪನ್ ಆಗಿ ನಿಯರ್ಲಿ ಓಪನ್ ಆಗಿ ಸೇಮ್ ಇತ್ತು. ಹಾಗೆ ಲೋ ನಾವ್ ಏನ್ ಕೊಟ್ಟಿದ್ವಿ 11,220 ವರ್ಗೂ ಬರುತ್ತೆ ಅಂತ, ರೈಟ್? ಸೊ ಮಾರ್ಕೆಟ್ ನೋಡಿ 11,131 ಅಲ್ವಾ. ಸೊ ಎಕ್ಸಾಕ್ಟ್ ಲೆವೆಲ್ ನಾನು ನಿಮ್ಗೆ ಕೊಟ್ಟಿದ್ದೆ ಅದೇ ಲೆವೆಲ್. ಇನ್ ಕೇಸ್ ಹೈ ಬ್ರೇಕ್ ಆಗಿತ್ತು ಅನ್ಕೊಳ್ಳಿ 380-520 ರೀಚ್ ಆಗುತ್ತೆ. ನಾನು ಹೇಳಿದ್ದೆ ಲಾಸ್ಟ್ 2 weeks ಇಂದ ವೇಟ್ ಮಾಡ್ತಾ ಇದೀವಿ. ಈ ಒಂದು ಪಾಯಿಂಟ್ ಬ್ರೇಕ್ ಆಗಿದ ತಕ್ಷಣ ನೋಡಿ 280-270 ಅದು ಬ್ರೇಕ್ ಆಗಿದ ತಕ್ಷಣ ಬಿಗ್ ಮೂಮೆಂಟಮ್ ಅಂತ ಜನ ಅಬ್ಸರ್ವ್ ಮಾಡಿದ್ವಿ. ಗೊತ್ತಿಲ್ಲ ಅಬ್ಸರ್ವ್ ಮಾಡಿ ಟ್ರೇಡ್ ಮಾಡಿರೋರಿಗೆ ಒನ್ ಸೆಕೆಂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು ಮಚ್, ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನನ್ನ ಒಂದು ವಿಡಿಯೋ ಇಂದ ನೀವು ಮಾಡಿದ್ರಾ ಅಂದ್ರೆ ಅಟ್ಲೀಸ್ಟ್ ಒಂದು ಖುಷಿ ಆಗುತ್ತೆ, ರೈಟ್? ರೈಟ್. ಹಾಗಾದ್ರೆ ನಮ್ಮ ಲೈವ್ ಸೆಷನ್ಸ್ ಅಲ್ಲಿ ನಾವು ಕೊಟ್ಟಿದ್ವಾ ಇದನ್ನ ಡೆಫಿನೆಟ್ ಆಗಿ ಕೊಟ್ಟಿದ್ವಿ. ನಾನು ತೋರಿಸ್ತೀನಿ, ನಾನು ಹೇಳ್ತಾ ಇರ್ತೀವಲ್ಲ ಯೂನಿಕ್ ಫಾರ್ ಟ್ರೇಡ್ ಫಾರ್ ಸಕ್ಸಸ್, ವಿ ಆರ್ ಸ್ಪೆಷಲ್ ಇನ್ ಆಪ್ಷನ್ ಮಾರ್ಕೆಟ್, ಹಾಗೆ ಇನ್ ಟೈಮ್ ಇನ್ಫಾರ್ಮೇಶನ್ ಅಂತೂ ಕೊಡಕ್ಕಾಗುತ್ತೆ. ಸೊ ನಿಮ್ಗೆ ನೋಡಿ ನಾನು ಮಾರ್ಕೆಟ್ ಈ ಲೆವೆಲ್ ಬ್ರೇಕರ್ ಎಕ್ಸಾಕ್ಟ್ ಲೆವೆಲ್ 1120 ಬರುತ್ತೆ ಅಂತ ಒನ್ ಡೇ ಮುಂಚೆ ಕೊಡಕ್ಕಾಗುತ್ತೆ ಅಂದ್ರೆ ಇನ್ನು ಲೈವ್ ಅಲ್ಲಿ ಫೈನ್ ಮಾಡಿ ಕೊಡಕ್ಕಾಗುತ್ತಲ್ವಾ? ಸೊ ದಟ್ ಇಸ್ ಅ ಪಾರ್ಟ್. ಓಕೆ, ರೈಟ್. ಹಾಗಾದ್ರೆ ನಾಳೆ ಮಾರ್ಕೆಟ್ ಯಾವ ಕಂಡೀಷನ್ಸ್ ಇದೆ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೋಡೋದಾದ್ರೆ 14th ಆಗಸ್ಟ್ ಏನೋ ಒಂದು ಬಿಗ್ ಫಾಲ್ ಆಗಿತ್ತು. ಈ ಫಾಲಿನ ಒಂದು ರಿಟ್ರೆಸ್ಮೆಂಟ್ ಎಕ್ಸ್ಪೆಕ್ಟೆಡ್ ಅಂತ ವಾಟ್ಸ್ಆಪ್ ಮಾಡಿದ್ದೆ ಎಲ್ಲರಿಗೂ. 110 ಇಂದ 200 ಕಾಮನ್ ಆಗಿ ಮೂವ್ ಆಗುತ್ತೆ.
ನಾನು ಕಾಲ್ ಬೈ ಮಾಡಿ ಮಾಡಬೇಡಿ ಅಂತ ನಾವು ಹೇಳಿದ್ದೆ. ಬಿಕಾಸ್ ನೀವು ಏನಿಲ್ಲಿ ನೋಡ್ತಾ ಇದ್ರ, ಮಾರ್ಕೆಟ್ ಫಾಲ್ ಆದಾಗ ಫುಟ್ ಬಂತು, ಯಾವಾಗ ಮಾರ್ಕೆಟ್ ಗೆ ಬೌನ್ಸ್ ಬ್ಯಾಕ್ ಆಯ್ತೋ ಕಾಲಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೆಲ್ಲರಿಗೂ ಏನು ರಿಟರ್ನ್ಸ್ ಬಂದಿಲ್ಲ. ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ನೋಡಿ, ಮಾರ್ಕೆಟ್ ಇಲ್ಲಿ ಇರ್ಬೇಕಾದ್ರೆ ನಾನು 60 ರೂಪಾಯಿಗೆ ಫುಟ್ ತಗೊಳ್ಳಿ ಅಂತ ಹೇಳಿದ್ದೆ, ಮಾರ್ಕೆಟ್ ಇಲ್ಲಿ ಬರ್ಬೇಕಾದ್ರೆ ಮಾರ್ಕೆಟ್ ಏನ್ ಫಾಲ್ ಆಯ್ತು ಪುಟ್ಟಲ್ಲಿ 231 ರೂಪೀಸ್ ವರ್ಗು ಹೋಗಿತ್ತು. ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿ ಬಂದಾಗ ಕಾಲ್ ಬೈ ಮಾಡಬೇಡಿ ಅಂತ ಹೇಳಿದ್ದೆ. ಯಾರಾದ್ರೂ ಕಾಲ್ ಬೈ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, 11,300 ಅಥವಾ 400 ಕಾಲ್ 88 ಇಂದ ಮಾರ್ಕೆಟ್ 100.3 91 ಬಂತು. ಟೈಮ್ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಆಪ್ಷನ್ ಮಾರ್ಕೆಟ್ ಅಲ್ಲಿ ಎಷ್ಟು ಹಣ ಇದೆಯೋ ಅಷ್ಟೇ ಕೇರ್ಫುಲ್ ಆಗಿ ನಿಮ್ಗೆ ಗೊತ್ತಿರಬೇಕು ಯಾವಾಗ ಪ್ರೀಮಿಯಂ ಬರುತ್ತೆ ಬರಲ್ಲ ಅಂತ. ಅದನ್ನ ಟಾಪಿಕ್ ಆಮೇಲೆ ಮಾತಾಡೋಣ. ಈಗ ಮಾರ್ಕೆಟ್ ಓವರ್ ಆಲ್ ನೋಡೋದಾದ್ರೆ ಏನೊಂದು ಡೌನ್ಫಾಲ್ ಆಗಿದೆ, ಇದರಿಂದ ಒಂದು ರಿಟ್ರೆಸ್ ಕಂಪ್ಲೀಟ್ ಆಗಿದೆ. ಈ ಒಂದು ಬೇಸ್ ಮೇಲೆ ನಾಳೆ ಏನಾಗುತ್ತೆ ಅಂತ ನೋಡೋಣ. ನೋಡಿ ರೈಟ್ ಫ್ರೆಂಡ್ಸ್, ಮಾರ್ಕೆಟ್ ಏನೊಂದು 14th August ಅಲ್ಲಿ ನನಗೆ ಮಾರ್ಕೆಟ್ 11,178 ನಿಯರ್ ಕ್ಲೋಸ್ ಆಗಿದೆ. ಅಂದ್ರೆ ಒನ್ ಆಫ್ ದ ರೆಸಿಸ್ಟೆನ್ಸ್ ಪಾಯಿಂಟ್ ಹತ್ರ ಟ್ರೇಡ್ ಆಗ್ತಾ ಇದೆ. ಈಗ ನೋಡೋಣ ಏನಾಗುತ್ತೆ ಅಂತ. ನಾಳೆ ಮಾರ್ಕೆಟ್ ನಿಫ್ಟಿ ಲೆವೆಲ್ಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಅಂತ ಎಕ್ಸ್ಪೆಕ್ಟೆಡ್ ಇದೆ. ಸಪೋಸ್ ಗ್ಯಾಪ್ ಅಪ್ ಆಯ್ತು ಅಥವಾ ಮಾರ್ಕೆಟ್ 240-160 ರೇಂಜ್ ಅಲ್ಲಿ ಎಲ್ಲೇ ಇದ್ರು ಸ್ವಲ್ಪ ಟ್ರೇಡ್ ತಗೊಳ್ಳೋರು ವೇಟ್ ಮಾಡಿ, ನಾನು ಒಂದು ಬಿಗ್ ಮೂಮೆಂಟ್ ಆಗಿದೆ ಅಂತ ಹೇಳಿದ್ರೆ ಒಂದು ಆ ಮೂಮೆಂಟಮ್ ಕಂಟಿನ್ಯೂಷನ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಒಂದು 100 ರಿಂದ 200 ಪಾಯಿಂಟ್ ನಾಳೆ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ 17th August. ಇಲ್ಲ ಅಂತ ಹೇಳಿದ್ರೆ ಒನ್ ಡೇ ಬ್ರೇಕ್ ಅಂತ ತಗೊಳ್ಳುತ್ತೆ ಮಾರ್ಕೆಟ್ ಸ್ಯಾಚುರೇಷನ್ ಪಾಯಿಂಟ್, ಅಂದ್ರೆ ಒಂದು ಸೆಪರೇಟ್ ಆಗ್ಬೇಕಾಗುತ್ತೆ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಗಿರೋದ್ರಿಂದ. ಸೊ ಯಾಕೆ ಏನು ಅಂತ ಜನ ಡಿಸ್ಕಸ್ ಮಾಡ್ಬೇಕು, ಇನ್ನ ಅವ್ರು ಮಾಡ್ಬೇಕಾ ಮಾಡಬಾರ್ದ ಮೈಂಡ್ ಸೆಟ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ, ಯಾವ ಪಾಯಿಂಟ್ ವೇಟ್ ಮಾಡ್ಬೇಕು 240 ಇಂದ. ಸೊ ನಾಳೆ ಮಾರ್ಕೆಟ್ ಏನ್ ಫಾಲ್ ಆಗಿದೆ, ರಿಟ್ರೆಸ್ ಕಂಪ್ಲೀಟ್ ಆಗಿದೆ, ಐದರ್ ಮಾರ್ಕೆಟ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಯ್ತು ಅಂದ್ರೆ 240-270 ಅನ್ನೋದು ಕಾಮನ್, 240-270 ಅನ್ನೋದು. ಅದು ಬಂದಿದ ತಕ್ಷಣ ಅಪ್ ಅಂತ ಡಿಸೈಡ್ ಮಾಡ್ಬೇಡಿ, ಪ್ರೀಮಿಯಂ ಬರೋದಿಲ್ಲ. ಯಾವಾಗ ಮಾರ್ಕೆಟ್ 270 ಕ್ರಾಸ್ ಆಗುತ್ತಲ್ಲ ಆವಾಗ ನೀವು ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಈ ಸರಿ ಮಾರ್ಕೆಟ್ ಅಲ್ಲಿ 310-370 ಅಲ್ಲ, ಡೈರೆಕ್ಟ್ ಆಗಿ 420-500 ವರೆಗೂ ಮಾರ್ಕೆಟ್ ಈ ಒಂದು ಅಪ್ ಟ್ರೆಂಡ್ ನ ಕಂಟಿನ್ಯೂ ಮಾಡುತ್ತೆ. ಅನ್ಕೊಳ್ಳಿ 270 ಮೇಲ್ ಬಂದಾಗ ಮಾತ್ರ. ಈಗ ನಮ್ಗೆ 370 ಇಂಪಾರ್ಟೆಂಟ್ ಅಲ್ಲ, 270 ಇಂಪಾರ್ಟೆಂಟ್. 270 ಕ್ರಾಸ್ ಆಯ್ತು ಅಂದ್ರೆ ಮಾರ್ಕೆಟ್ ನಾವು 420-520 ವರೆಗೂ ನೋಡ್ಬೋದು. ಇದು ಅಪ್ಸೈಡ್ ಆಯ್ತು ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ 240-160 ಅನ್ನೋದು ಸೈಡ್ ವೇಸ್ ಅಂತ ಕರಿತೀವಿ, ರೇಂಜ್ ಬೌಂಡ್ ಮಾರ್ಕೆಟ್. ಆ ಒಂದು 160 ಕೆಳಗಡೆ ಬಂತು ಅಂದ್ರೆ ಸಡನ್ ಆಗಿ ನಮ್ಗೆ ಮಾರ್ಕೆಟ್ ಅಲ್ಲಿ 140 ಅನ್ನೋದು ಒಂದು ಚಿಕ್ಕ ಸಪೋರ್ಟ್ ಇದೆ. 140-11,090 ಅನ್ನೋದು ಒಂದು ಮೇಜರ್ ಸಪೋರ್ಟ್, ಚಿಕ್ಕ ಚಿಕ್ಕ ಸಪೋರ್ಟ್ ಇದೆ. ಯಾವಾಗ ನೀವು ಮಾಡ್ಬೇಕಂದ್ರೆ 11,040 ಬ್ರೇಕ್ ಆಯ್ತು ಅನ್ಕೊಳ್ಳಿ, ಒನ್ ಮೋರ್ ಬಿಗ್ ಮೂಮೆಂಟ್ ಅಂತ ಕರಿತೀವಿ. ನಾಳೆ ನಾವು ಮಾರ್ಕೆಟ್ ಅಲ್ಲಿ ಇನ್ನೊಂದು 100 ಪಾಯಿಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರ್ ಆಲ್ ಮಾರ್ಕೆಟ್ ನೋಡೋದಾದ್ರೆ 10,870 ಹತ್ರ ಒಂದು ಮೇಜರ್ ಸಪೋರ್ಟ್ ಆಗಿದೆ. ಆಲ್ರೆಡಿ ಹೇಳಿದೆ ಮಾರ್ಕೆಟ್ ಏನ್ ಫಾಲ್ ಆಗಿದೆ, ಈ ಫಾಲ್ ನ ನಾವು ಸಡನ್ ಫಾಲ್ ಅನ್ನಲ್ಲ, ಲಾಸ್ಟ್ 2 ವೀಕ್ಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನನ್ನ ವಿಡಿಯೋಸ್ ಅಲ್ಲಿ ನೋಡ್ಬೋದು ಮಾರ್ಕೆಟ್ ಯಾವಾಗ 3%-4% ಕ್ರಾಶ್ ಆಗುತ್ತೆ, ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ದೀರಾ ಬೈ ಮಾಡಕ್ಕೆ ಇಟ್ ಇಸ್ ಅ ಗುಡ್ ಟೈಮ್. ಮಾರ್ಕೆಟ್ ಫಾಲ್ ಆಯ್ತು ಅಂತ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಇದು ಗುಡ್ ಟೈಮ್ ಅಂತ ಹೇಳ್ತಾ ಇದೀನಿ. ನೋಡಿ ಯಾವಾಗ ಮಾರ್ಕೆಟ್ 870 ಇನ್ನೊಂದ್ಸರಿ ಬಂತು ಅಂದ್ರೆ ಅಲ್ಲಿಂದ ನೀವು ಬೈ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ. ಇಸ್ ಅ ಮಾರ್ಕೆಟ್ ಇಸ್ ಎ ಇಂಡಿಕೇಟಿಂಗ್ ಅಪ್ ಟ್ರೆಂಡ್ ಅಂತ, ಮೇ ಬಿ ಆಲ್ ಟೈಮ್ ಹೈ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದೀನಿ. ಈ ಒಂದು ಪಾಯಿಂಟ್ ಇನ್ವೆಸ್ಟರ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ವಾಚ್ ಮಾಡಿ. ಸೊ ನಾಳೆನೇ ಮಾರ್ಕೆಟ್ ಅಪ್ ಆಯ್ತು ಅಂದ್ರೆ ದಿಸ್ ಆರ್ ಲೆವೆಲ್ಸ್ ಅಂತ ಹೇಳ್ತಾ ಇದೀನಿ. ಆಸ್ ವೆಲ್ ಹಾಗೆ ನಾವು ವಿಷನ್ ಕೊಡ್ತಾ ಇರಲಿಲ್ಲ, ಲಾಸ್ಟ್ ವೀಕ್ ಫಸ್ಟ್ ಟೈಮ್ ನಾನು ಬ್ಯಾಂಕ್ ನಿಫ್ಟಿ ಕೊಟ್ಟಿದ್ದು. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರಿ ಗೊತ್ತಿಲ್ಲ, ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ. ನಾನು ಆಲ್ಮೋಸ್ಟ್ ನನ್ನ ಟೆಲಿಗ್ರಾಮ್ ಚಾನಲ್ ನೋಡಿ ಒಂದು 12-12 ಕಾಲ್ ಗೆ ಮಾರ್ಕೆಟ್ ಅಲ್ಲಿ 280 ರೂಪೀಸ್ ಗೆ ಬೈ ಮಾಡಿ ಅಂತ ಬ್ಯಾಂಕ್ ನಿಫ್ಟಿ ಕೊಟ್ಟಿದ್ದೆ. 21,100 ಇಸ್ ಅ ಹೈ, ಗೊತ್ತಾಗ್ತಾ ಇದೆಯಲ್ಲ ನಂಬರ್ ಹೇಳ್ತಾ ಇದೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬಹುದು NS ಇಂಡಿಯಾದಲ್ಲಿ. ಸೊ ರೈಟ್, ದಿಸ್ ಇಸ್ ಅ ಪಾಯಿಂಟ್. ಓಕೆ, ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ ನಾವು ನಾಳೆಗೆ ಕೆಲವೊಂದು ಸ್ಟಾಕ್ಸ್ ನ ಕೊಡಕ್ ಹೋಗ್ತಾ ಇದೀನಿ. ಯಾವ ಸ್ಟಾಕ್ಸ್ ನ ಕೊಡಕ್ ಹೋಗ್ತಾ ಇದೀನಿ ಅಂತ ನೋಡೋಕ್ಕಿಂತ ಮುಂಚೆ ಆಲ್ರೆಡಿ ನಿನ್ನೆ ಏನ್ ಸ್ಟಾಕ್ಸ್ ಕೊಟ್ಟಿದ್ದೆ 14th August ಗೆ, ಅದ್ರ ಪ್ರಕಾರ ಲಾಸ್ ಆಯ್ತಾ ಪ್ರಾಫಿಟ್ ಆಯ್ತಾ ಅಂತ ನೋಡಕ್ ಹೋಗೋಣ ಫ್ರೆಂಡ್ಸ್. ಸೊ ರೈಟ್, ಹಾಗಾದ್ರೆ ನೋಡೋಣ. ನೋಡಿ ಇಲ್ಲಿ ನಾನು ಕೆಲವೊಂದು ಸ್ಟಾಕ್ಸ್ ನ ಕೊಟ್ಟಿರ್ತೀನಿ, ಯಾವಾಗ್ಲೂ 4 ಸ್ಟಾಕ್ ಅಪ್ ಗೆ 4 ಸ್ಟಾಕ್ ಡೌನ್ ಗೆ ಕೊಟ್ಟಿರ್ತೀನಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ನಿನ್ನೆ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸೊ ಫಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಜುಗಲ್ ಫುಡ್ ಅಂತ ಕರಿತೀವಿ, ಜುಗಲ್ ಫುಡ್ ಅಂಡ್ ಬಾಟಾ ಇಂಡಿಯಾ, ಎರಡರಲ್ಲೂ ನಮ್ಗೆ ನಿನ್ನೆ ಎಂಟ್ರಿನೇ ಬಂದಿರಲಿಲ್ಲ. ರೈಟ್, ಎರಡರಲ್ಲೂ ನಿಮ್ಗೆ ನಿನ್ನೆ ಎಂಟ್ರಿ ಬಂದಿಲ್ಲ, ಅಪ್ ಸೈಡ್ ಕೊಟ್ಟಿದ್ದೆ. ಏಷ್ಯನ್ ಪೇಂಟ್ ನಾವು ನೋಡೋದಾದ್ರೆ ಏಷ್ಯನ್ ಪೇಂಟ್ ಅಲ್ಲಿ ನಾನು ಒಂದು ಎಂಟ್ರಿ ಕೊಟ್ಟಿದ್ದೆ 1816 ಇಂದ 1830 ಅಂತ, ಅಂದ್ರೆ ಒಂದು 14 ಪಾಯಿಂಟ್ಸ್ ಬಂದಿತ್ತು, 14 ಪಾಯಿಂಟ್ಸ್. ಓಕೆ, ನಾನು ಯಾವಾಗ್ಲೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟು ನಂಬರ್ಗೆ 100 ಕ್ವಾಂಟಿಟಿಗೆ. ನೋಡಿ ಏಷ್ಯನ್ ಪೇಂಟ್ ಅಲ್ಲಿ 14 ಪಾಯಿಂಟ್ಸ್ ಅಂದ್ರೆ 1.4K ಅಂತ ಹೇಳ್ತೀವಿ. ಓಕೆ, 1.4K 14 ಅಲ್ಲ, 1.4K. ಸೊ ಇನ್ನು ನನ್ಗೆ ಬಾಟಾ ಇಂಡಿಯಾ ಬಂದಿಲ್ಲ. ಸೈಮನ್ಸ್ ಅಲ್ಲಿ ನೋಡೋದಾದ್ರೆ ನಮ್ಗೆ ಸೈಮನ್ಸ್ ಅಲ್ಲಿ ನೋಡಿ ಆಲ್ ಟಾರ್ಗೆಟ್ ರೀಚ್,
ಆಲ್ ಟಾರ್ಗೆಟ್ ರೀಚ್ ಆಗಿದೆ. ಸೊ ಅರೌಂಡ್ 1190 ನಾನು ಎಂಟ್ರಿ ಕೊಟ್ಟಿದ್ದೆ, 190 ನೋಡಿ, 190 ಆಲ್ಮೋಸ್ಟ್ ಮಾರ್ಕೆಟ್ ಹೈ ನೋಡಿ ಎಷ್ಟಿದೆ, 266 ಅಂದ್ರೆ ಅರೌಂಡ್ ನಿಮ್ಗೆ 76 ಪಾಯಿಂಟ್ಸ್ ಬಂದಿದೆ ಸೈಮನ್ಸ್, 76 ಪಾಯಿಂಟ್ಸ್. ನಾನು 100 ನಂಬರ್ಸ್ಗೆ ಕ್ವಾಂಟಿಟಿಗೆ ನಾನು ಕೇಳಿದ್ರು 7.6K ಪ್ರಾಫಿಟ್. ಯಾರೆಲ್ಲ ಎನ್ಕ್ಯಾಶ್ ಮಾಡಿದ್ರಿ, ಒಂದ್ ಸೆಕೆಂಡ್ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ ಸರ್. ಬರೀ ಪ್ರಾಫಿಟ್ ಬಿಡುತ್ತಾ ಎಂಟ್ರಿ ಬಂದಿಲ್ಲ ಅಂದ್ರೆ, ರೈಟ್ ಫ್ರೆಂಡ್ಸ್ ನೋಡಿ, ಇಂಡಿಗೋ ಏನೊಂದು ಮಾಡಿದೀವಿ, ಇಂಡಿಗೋ ಕಂಪನಿ ಹಾಗೆ ನನ್ಗೆ ಕೋಟಕ್ ಬ್ಯಾಂಕ್ ಕಳಿಸ್ತಾ ಇದೆಯಾ. ಇಂಡಿಗೋ ಒಂದು ಕೋಟಕ್ ಬ್ಯಾಂಕ್ ಅಲ್ಲಿ ಸ್ಟಾಪ್ ಲಾಸ್ ಅಂತೂ ಇಟ್ಟಾಗಿದೆ ನನ್ಗೆ. ಸ್ಟಾಪ್ ಲಾಸ್ ಕೊಟ್ಟಾಗ 800 ರುಪೀಸ್ ಇದೆ, 800 ರುಪೀಸ್, 800 ರುಪೀಸ್ ಓವರ್ ಆಲ್ ನಾನು ತಗೊಂಡ್ರೆ 1.6 ರುಪೀಸ್ ಲಾಸ್. ಯಾರು ಇದನ್ನ ಚೂಸ್ ಮಾಡಿದ್ರು? ಇನ್ನು ರಿಲಯನ್ಸ್ DRR ಎಂಟ್ರಿ ಬಂದಿಲ್ಲ, ಸೊ ಡಸಂಟ್ ಮ್ಯಾಟರ್. ನಮ್ಗೆ ಗೊತ್ತಾಗ್ತಾ ಇದೆಯಾ, ನಾನು ಪ್ರಾಫಿಟ್ ಮಾಡಿದಾಗ ಆಲ್ಮೋಸ್ಟ್ 1000 ಮಿನಿಮಮ್ ಇದೆ, ಲಾಸ್ ಆದಾಗ 800 ಇಂದ 1000 ಇರುತ್ತೆ. ಇಸ್ ಅ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಲೋ ರಿಸ್ಕ್ ಅಲ್ಲಿ ನಮ್ದು ಯಾವಾಗ್ಲೂ ಹೈ ರಿಟರ್ನ್ ಕೊಡುವಂತ ಸ್ಟಾಕ್ಸ್ ನಾನು ಯಾವಾಗ್ಲೂ ನಿಮ್ಗೆ ಇದರಲ್ಲಿ ರೆಕಮೆಂಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್. ಇನ್ನು ಆಪ್ಷನ್ಸ್ ಕಡೆ ಬರೋದಾದ್ರೆ, ಸೊ ನಿಫ್ಟಿ ಒಂದು ಚಿಕ್ಕ ಪ್ರಾಫಿಟ್ ಕೊಡ್ತು, ಬರ್ಜರ್ ಪೇಂಟ್ ನಾಟ್ ಎಂಟ್ರಿ, ಸೊ ಮಾರಿಕೋ ನಾಟ್ ಎಂಟ್ರಿ, ರೈಟ್. ಸೊ ದಿಸ್ ಆರ್ ದ ಪಾರ್ಟ್ಸ್ ಅಂತ ಹೇಳ್ತಾ ಇದೀನಿ. ಸೊ ಏನೆಲ್ಲ ನಾವು ಸ್ಟಾಕ್ ನ ರೆಕಮೆಂಡ್ ಮಾಡಿದ್ವಿ, ಇದು ಕನ್ಸಿಸ್ಟೆನ್ಸ್ ಆಗಿ ಈ ಒಂದು 5 ದಿವಸ ಏನ್ ಲಾಸ್ಟ್ ವೀಕ್ ಕೊಟ್ಟಿದ್ದೆ, ಎವ್ರಿ ಡೇ ಕೊಡ್ತಾ ಇದೀನಿ. ವೀಕ್ ಅಲ್ಲೂ ಇದೇ ಪರ್ಫಾರ್ಮೆನ್ಸ್ ಕೊಡಕ್ಕಾಯ್ತು. ಸೊ ನಿಮ್ಮ ವಿಟ್ನೆಸ್ ಪ್ರಕಾರ ಈ ವೀಕ್ ಅಲ್ಲೂ ನಾನು ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಕೊಡೋದಾಗಿದೆ. ಸೊ ಹಾಗಾದ್ರೆ ನೆಕ್ಸ್ಟ್ ವೀಕ್ ಗೆ ಯಾವ್ದು ಕೊಡ್ತಾ ಇದೀನಿ ನಾಳೆಗೆ, ಸೊ ಚೆಕ್ ಮಾಡ್ಕೊಳ್ಳೋಣ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಾಳೆಗೆ ಯಾವ ಸ್ಟಾಕ್ 17th August ಗೆ ಕೊಡ್ತಾ ಇದೀನಿ, ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಲೇಟೆಸ್ಟ್ ವಿಡಿಯೋಗೋಸ್ಕರ ಅಂತ ಹೇಳ್ತಾ. ಸೊ ನೋಡಿ, ನಾಳೆಗೆ ಇಲ್ಲಿ ಕೆಲವೊಂದು ಸ್ಟಾಕ್ಸ್ ನ ನಾನು ಕೊಡ್ತಾ ಇದೀನಿ. ಅದರಲ್ಲಿ ಮೇಜರ್ ಆಗಿ ಹೇಳೋದಾದ್ರೆ HDFC ಬ್ಯಾಂಕ್, ರಿಲಯನ್ಸ್, TCS, ಬ್ರಿಟಾನಿಯಾ, ಈ ಒಂದು ಕಂಪನೀಸ್ ನಾನು ಅಪ್ ಸೈಡ್ ಕೊಡ್ತಾ ಇದ್ರೆ, ಡೌನ್ ಸೈಡ್ಗೆ ನಾನು ನೋಡಿ ಒಂದು ಕಂಪನಿ ಕಡಿಮೆ ಮಾಡಿದೀನಿ, ಬಿಕಾಸ್ ನಾಳೆ ಮಾರ್ಕೆಟ್ ಅಪ್ ಸೈಡ್ ಫೇವರೇಟ್ ಅಲ್ಲೇ ಇರೋದ್ರಿಂದ. ಸೊ HDFC, ಕೋಟಕ್ ಅಂಡ್ ಹಿಂದೂಸ್ತಾನ್ ಯೂನಿಯನ್, ಮಾರ್ಕೆಟ್ ಯಾವ ಫೇವರ್ ಅಲ್ಲಿ ಇದ್ರು ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಕಂಪನಿನ ಚೂಸ್ ಮಾಡಿರ್ತೀನಿ. ಮಾರ್ಕೆಟ್ ಅಪ್ ಅಲ್ಲಿ ಫೇವರ್ ಆಯ್ತು ಅಂದ್ರೆ ನೀವು ಚೂಸ್ ಮಾಡಿರೋ ಕಂಪನೀಸ್ ಎಲ್ಲ ಅಪ್ ಸೈಡ್ ಅಲ್ಲಿ ಇರೋದು ಸಕ್ಕದಾಗ ಆಸಮ್ ಪ್ರಾಫಿಟ್ ಕೊಡುತ್ತೆ. ಇನ್ ಕೇಸ್ ಮಾರ್ಕೆಟ್ ಡ್ರಾಪ್ ಆಯ್ತು ಅನ್ಕೊಳ್ಳಿ, ಡೌನ್ ಸೈಡ್ ಇರೋದ ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮ್ಗೆ ಗುಡ್ ಪ್ರಾಫಿಟ್. ಸರ್, ಇದು ಅಪ್ ಅಲ್ಲಿ ಇದೆಯಾ ಡೌನ್ ಅಲ್ಲಿ ಇದೆಯಾ ಹಿಂಗ್ ಗೊತ್ತಾಗುತ್ತೆ, ನಿಫ್ಟಿನ ವಾಚ್ ಮಾಡ್ಬೇಕು. ನಿಫ್ಟಿಯ ಲೆವೆಲ್ಸ್ ನಿಮ್ಗೆ ಹೆಂಗ್ ಸಿಗುತ್ತೆ, ನಾನು ಆಲ್ರೆಡಿ ಇವಾಗ ಕೊಟ್ಟಿದ್ದೀನಿ ನಿಫ್ಟಿ ಲೆವೆಲ್ಸ್, ಆ ಲೆವೆಲ್ಸ್ ನೋಡ್ಕೊಳ್ಳಿ. ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಾದ್ರು ನಿಫ್ಟಿ ಲೆವೆಲ್ಸ್ ಬೇಕಂದ್ರೆ ನಂದೇ ಆದಂತ ಯೂನಿವರ್ಸ್ ಚಾನಲ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಬನ್ನಿ, ಲೈವ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೆ ಆಪ್ಷನ್ಸ್ ಕಡೆ ಬರೋದಾದ್ರೆ ಆಕ್ಸಿಸ್ ಬ್ಯಾಂಕ್, SLTech, DLF ಅಂಡ್ ಪವರ್ ಗ್ರಿಡ್. ಸೊ ಯಾರೆಲ್ಲ ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ, ನೀವು ಆಪ್ಷನ್ ಟ್ರೇಡರ್ಸ್ ಮಾಡ್ಬೇಕಂತಿರೋರು, ಸೊ ಒನ್ ಆಫ್ ದ ಗುಡ್ ಸ್ಟಾಕ್ ಆಕ್ಸಿಸ್ ಬ್ಯಾಂಕ್ ಅಂತ ಹೇಳ್ತೀನಿ. ಸೆಕೆಂಡ್ ಪಾಯಿಂಟ್, ಸ್ವಲ್ಪ ಹೈ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ವಲ್ಪ ರಿಸ್ಕ್ ತಗೊಂಡು ಜಾಸ್ತಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು. ಸೊ ನಾನೇನ್ ಹೇಳ್ತಾ, ನಿಮ್ ಪವರ್ ಗ್ರಿಡ್ ನ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಪವರ್ ಗ್ರಿಡ್ ಅಂಡ್ DLF ಅನ್ನೋದು ನಾಳೆ ಒನ್ ಆಫ್ ದ ಜಾಬ್ ಔಟ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಇದೆರಡು, SLTech ಆಲ್ಸೋ ಗುಡ್, ನಾನು ಕೊಟ್ಟಿರೋದೆಲ್ಲ ಜಾಬ್ ಔಟ್ ಪಾಯಿಂಟ್ ತರಾನೆ, ಎಂಟ್ರಿ ಬಂದ್ರೆ ಗುಡ್ ಪ್ರಾಫಿಟ್ ಬರುತ್ತೆ, ಅದರ್ವೈಸ್ ಎಂಟ್ರಿನೇ ಬರೋದಿಲ್ಲ. ಬಟ್ ಯಾರಿಗೆ ಸ್ವಲ್ಪ ಜಾಸ್ತಿ ಹಣ ಬೇಕು, ಲಾಸಸ್ ಜಾಸ್ತಿ ನೋಡ್ತಾ ಇದ್ದೀರಾ, ನೀವು ಇಲ್ಲಿ DLF ಅಥವಾ ಪವರ್ ಗ್ರಿಡ್ ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಸರಿ ಫ್ರೆಂಡ್ಸ್, ಹಾಗಾದ್ರೆ ಇದು ನಾಳೆ ಸ್ಟಾಕ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಯೂನಿಕ್ ವೆಲ್ತ್ ಆಲ್ವೇಸ್ ಇನ್ ಫಸ್ಟ್ ಇನ್ ದ ಆಪ್ಷನ್ ಮಾರ್ಕೆಟ್ ಅಲ್ಲಿ. ಇನ್ಫಾರ್ಮೇಶನ್ ನ ಹೇಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು ಪ್ರಾಫಿಟ್ ಅಂತಿದ್ರೆ, ರೈಟ್ ಇನ್ಫಾರ್ಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ಒಂದು ಇನ್ಫಾರ್ಮೇಶನ್ ನ ಇನ್ ಟೈಮ್ ಅಲ್ಲಿ ಬಿಫೋರ್ ಹ್ಯಾಪನಿಂಗ್ ಕೊಡ್ತಾ ಇದೀವಿ ಅಂದ್ರೆ, ಸೊ ತುಂಬಾ ಖುಷಿ ಆಗುತ್ತೆ, ವಿ ಆರ್ ದ ಫಸ್ಟ್ ಅಂತ. ನೋಡಿ, ಮಾರ್ಕೆಟ್ ನಿನ್ನೆ ಮಾರ್ಕೆಟ್ ಅಲ್ಲಿ 12:20 ಮಾರ್ಕೆಟ್ ಸ್ಟಾರ್ಟ್ ಆಯ್ತು, 12:30 ನಮ್ಮಲ್ಲಿ 12:25 ಮೆಸೇಜ್ ಮಾಡಿದೀನಿ, ಪ್ರಿಪರೇಷನ್ ಅಂತ ಕರಿತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಅಂತ ಬರೋದು ನೀವು ಪ್ರಿಪರೇಷನ್ ಮಾಡ್ಕೊಂಡಾಗ. ಪ್ರಿಪರೇಷನ್ ಏನ್ ಮಾಡ್ಕೊಳ್ಬೇಕು, ಏನ್ ಟ್ರೇಡ್ ಮಾಡ್ಬೇಕು ಅಂತ. ಟ್ರೇಡ್ ನ ಪ್ರಿಪರೇಷನ್ ಆದ್ಮೇಲೆ ಏನ್ ಮಾಡ್ಬೇಕು, ಎಕ್ಸಿಕ್ಯೂಷನ್. ದಿಸ್ ಆರ್ ದ ಸ್ಟೆಪ್ಸ್ ಫಾರ್ ಸಕ್ಸಸ್ ಅಂತ ಹೇಳ್ತಾ ಇದೀನಿ. ಆ ಒಂದು ಪಾಯಿಂಟ್ ಅಲ್ಲಿ ನಾವ್ ಯಾವಾಗ್ಲೂ ಟಾಪ್ ಅಲ್ಲಿ ಇರ್ತೀವಿ, ಬಿಫೋರ್ ಹ್ಯಾಪನಿಂಗ್ ಯಾವಾಗ್ಲೂ ನಾವು ಕೊಡ್ತಾ ಇರ್ತೀವಿ ಲೈವ್ ಅಲ್ಲಿ ಅಂತ ಹೇಳಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕೊಟ್ಟಿದ್ದೀನಿ ಕಾಲ್ ಬಿಟ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ವಿ, ಏನ್ ಅಂತ ಕೊಟ್ಟಿದ್ದೀನಿ, ಒನ್ ಆಫ್ ದ ಬಿಗ್ ಮೇಜರ್ ಮೊಮೆಂಟಮ್ ಕೊಡುವಂತ ಲೆವೆಲ್ ಅಲ್ಲಿ ಇದೆ ಮಾರ್ಕೆಟ್, ನಿಮ್ಮ ನಿಮ್ಮ ಲೆವೆಲ್ಸ್ಗೋಸ್ಕರ. ಸೊ ಎರಡು ಕಾಲು ಪುಟ್ಟ ಪ್ರಿಪೇರ್ ಆಗಿಟ್ಕೊಳ್ಳಿ ಅಂತ. ನಾನು ನೋಡಿ ಇಲ್ಲಿ 66 ಎಂಟ್ರಿ ಕೊಟ್ಟಿದ್ದೀನಿ. ಸೊ ನಿನ್ನೆ ನಾನು 66 ಎಂಟ್ರಿ ಕೊಡ್ಬೇಕಾದ್ರೆ ನೋಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಂದು ಲಾಟಿಗೆ ಬೇಕಾಗಿರೋದು 66x75 ಅಂದ್ರೆ ನಿಮ್ಗೆ ಎಷ್ಟಾಗುತ್ತೆ ನೋಡಿ, 66x75 ಅಂದ್ರೆ ಒಂದು 5.25K ಆಗುತ್ತೆ. 5.25K ಮಾರ್ಕೆಟ್ ಎಲ್ಲಿಗೆ ನಾನು ಕೊಟ್ಟಿದ್ದೀನಿ, 120 ವಿ ಆರ್ ಫೋರ್ಕಾಸ್ಟ್, ಬಟ್ ಮಾರ್ಕೆಟ್ ರೀಚ್ ಆಗಿರೋದ್ ನೋಡಿ ಇಲ್ಲಿ ಅರೌಂಡ್, ಇಲ್ಲಿ ಮಾರ್ಕೆಟ್ ರೀಚ್ ಆಗಿರೋದ್ ನೋಡಿದ್ರೆ 235 ಅಂತ ಕರಿತೀವಿ. 235 ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 65 ರುಪೀಸ್ ಅರೌಂಡ್ ಫಿಗರ್ ತಗೊಳ್ತಾ ಇದೀವಿ. 170 ರುಪೀಸ್ ಇಂಟು 75
ಅಂದ್ರೆ ನಿಯರ್ಲಿ ನಿಮ್ಗೆ ಒಂದು ಲಾಟ್ ಯಾರೆಲ್ಲ ಟ್ರೇಡ್ ಮಾಡಿದ್ರೆ ಅವ್ರಿಗೆ ಆಲ್ಮೋಸ್ಟ್ 12.5 ಇಂದ 13K ವರ್ಗೂ ಪ್ರಾಫಿಟ್ ಬಂದಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಲಾಟ್ಗೆ, ಒಂದು ಲಾಟ್ಗೆ. ಇನ್ ಕೇಸ್ ನೀವು ಬ್ಯಾಂಕ್ ನಿಫ್ಟಿ ಮಾಡಿದ್ರು ಅಷ್ಟೇನೆ, 280ಗೆ ನಾನು ರೆಕಮೆಂಡ್ ಮಾಡಿದ್ದೆ, 805 ವರ್ಗೂ ಹೋಯ್ತು, ಇಂದು ಸಹ ಒಂದು 12.5K ಪರ್ ಲಾಟ್ ಪ್ರಾಫಿಟ್ ಬಂದಿದೆ. ಸೊ ಒಂದ್ ಸೆಕೆಂಡ್, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ, ಕೆಲವೊಬ್ರು ಸ್ಕ್ರೀನ್ ಶಾಟ್ ಕಳ್ಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಪಾರ್ಟಿಸಿಪೇಷನ್ ಹೇಗೆ ಇರಲಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್ ಯಾರೆಲ್ಲ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಆಪರ್ಚುನಿಟಿ ಬೇಕು ಅಂದ್ರೆ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಗೆ ನೀವು ಜಾಯ್ನ್ ಆಗ್ಬೋದು, ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇವ್ರಿಗೆ ಈ ಒಂದು ಚಾನೆಲ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಇದು ಕನ್ನಡದಲ್ಲಿ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಯಾರಿಗೆಲ್ಲ ಜೀವನದಲ್ಲಿ ದುಡ್ಡು ಹಣ ಮಾಡ್ಬೇಕು ಅಂತಿದೆ ಅವ್ರಿಗೆ ಗೋಲ್ಸ್ ಇಟ್ಕೊಂಡಿರೋರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ಕಾಡು ಭಾಷೆ ಕನ್ನಡದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಒಂದು ರಿಸಲ್ಟ್ ಓರಿಯೆಂಟ್ ಇರೋದ್ರಿಂದ ಯಾರು ಬೇಕಾದ್ರೂ ಹಣ ಮಾಡೋದಕ್ಕೆ ಒಂದು ಅವಕಾಶ. ಸೊ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ಪಾಸ್ಟ್ ರೆಫರೆನ್ಸ್ ನೋಡಿಕೊಂಡು ಪ್ರತಿಯೊಂದು ಪ್ರಾಫಿಟ್ ಇದೆ ಅಂತ ಎಕ್ಸೈಟ್ ಆಗಿ ಜಾಸ್ತಿ ಅಮೌಂಟ್ ಹಾಕಿ ಇನ್ವೆಸ್ಟ್ಮೆಂಟ್ ಟ್ರೇಡ್ ಮಾಡಬೇಡಿ. ನಿಮ್ಗೆ ಮಾರ್ಕೆಟ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಅಡ್ವೈಸರ್ ತಗೊಳ್ಳಿ. ನಿಮ್ಮ ವೆಲ್ ವಿಶರ್ ಯಾರಿದ್ದಾರೆ, ಫೈನಾನ್ಷಿಯಲಿ ನಿಮ್ಮನ್ನ ಗುಡ್ ವಿಲ್ ಅಲ್ಲಿ ನೋಡ್ಬೇಕು ಅಂತ ಯಾರಿದ್ದಾರೆ, ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಯಾರು ಕೊಡ್ತಾ ಇದಾರೆ, ಅವ್ರ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡಿ. ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಿಮ್ಗೆ ಗೊತ್ತಿರೋರು ಯಾರಿದ್ದಾರೆ ಅವ್ರ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿ. ನಮ್ಮ ಪಾಸ್ಟ್ ರೆಫರೆನ್ಸ್ ಇಸ್ ನಾಟ್ ಈಕ್ವಲ್ ಟು ಯುವರ್ ಫ್ಯೂಚರ್ಸ್ ಅಂತ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಅಲ್ಲಿ ಅಲ್ಲ. ಸೊ ಪಾಸ್ಟ್ ಅಲ್ಲಿ ಎಲ್ಲ ಪ್ರಾಫಿಟ್ ಇದೆ ಅಂದ್ರೆ ನಾಳೆನು 100% ಪ್ರಾಫಿಟ್ ಅಂತ ಅನ್ಕೊಳ್ಬೇಡಿ. ಬಿಕಾಸ್ ಮಾರ್ಕೆಟ್ 1 crore ಬಿಸ್ನೆಸ್ ಅಲ್ಲಿ ರನ್ ಆಗ್ತಾ ಇರೋದು, ನಾವಿಲ್ಲಿ ಮಾತಾಡ್ತಾ ಇರೋದು 10,000-15,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಹಾಗಾಗಿ ಒಂದ್ಸರಿ ಯೋಚನೆ ಮಾಡಿ ನಿಮ್ಮ ಹಾರ್ಡ್ ಅಂಡ್ ಮನಿ ಹಾಕೋಕ್ಕಿಂತ ಮುಂಚೆ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಸೆಷನ್ ಅಲ್ಲಿ ಇನ್ನೊಂದು ಎಕ್ಸೈಟಿಂಗ್, ನಿಮ್ಮ ಒಂದು ಪ್ರಕಾರ ಪ್ರಾಫಿಟಬಲ್ ಲೋ ಇನ್ವೆಸ್ಟ್ಮೆಂಟ್ ಇಂದ ಹೈ ರಿಟರ್ನ್ಸ್ ಬರುವಂತ ಸ್ಟಾಕ್ಸ್ ನ ಫೈಂಡ್ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಅಲ್ಲಿ ಮೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಾಚ್ ಮಾಡಿರೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.